ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏ ಎಲ್ಲೋ ಬಾಸ್ ಇನ್ನು ಕಾಣ್ತಾ ಇಲ್ಲ, ಟೈಮ್ ಬೇರೆ ಆಯ್ತು. ಇರೋ ಬಂದ್ಬಿಡ್ತಾರೆ, ವೇಟ್ ಮಾಡೋ. ಯಾಕೆ ಅವಸರ ಮಾಡ್ತಿದ್ದೀಯಾ? ಕರೆಕ್ಟಾಗಿ ಬಂದ್ಬಿಡ್ತಾರೆ. ಇರೋ ಏ ಬಾಸ್ ಬಂದಿದ್ದಾರೆ. ಬಾಸ್ ನಮಸ್ಕಾರ. ಬಾಸ್ ನಮಸ್ಕಾರ. ಬಾಸ್ ಯಾಕೋ ಇಲ್ಲಿ ಬಂದು ನಿಂತಿದ್ದೀರಾ? ಡೇಯ್ ಫೋನಲ್ಲಿ ಹೆದರ್ಸ್ತವನಲ್ಲಿ ಲೇ, ನಿಮ್ಮನ್ನೇ ಕೇಳ್ತಿರೋದು ಎಲ್ರು ಅವನು. ಏನ್ರ ಸುಮ್ಮನೆ ನಿಂತಿದ್ದೀರಾ? ಲೇ ನಿಮ್ಮನ್ನೇ ಕೇಳ್ತಿರೋದು ಬಾಯ್ ಬಿಡ್ರೋ. ತಪ್ಪಿಸ್ಕೊಂಬಿಟ್ನ ಅವನು, ಮುಟ್ಟೋಳ್ರ. ಲೈ ನೀನ್ ತಾನೆ ಹೇಳಿದ್ದು ನಿಮ್ಗೆ ಫೋನ್ ಮಾಡಿದ್ರದ ಹುಡ್ಕಿದ್ದೀನಿ, ಕರ್ಕೊಂಬರ್ತೀನಿ ಅಂದೆ ತಾನೆ. ಬರೀ ಕೈಯಲ್ಲಿ ಯಾಕೆ ಬಂದಿದ್ದೀರಾ? ಲೈ ಎಲ್ಲ ಅವನು, ಲೈ ಯಾರು ಅವನು? ಆ ನಂಬರ್ ಯಾರ್ದು? ನಿನ್ನೆ ಕೂಡ ಕೇಳ್ತಾ ಇರೋದು. ಬಸ್ ಒಂದ್ ನಿಮಿಷ. ಏನ್ ಒಂದ್ ನಿಮಿಷ? ನಿಮಗ್ ಕಾಲ್ ಬಂದಿರೋ ಆ ನಂಬರ್ಗೆ ಕಾಲ್ ಮಾಡಿ ಬಸ್. ಲೈ ನಾನೇನ್ ಹೇಳ್ತಿದ್ದೀನಿ ನೀನೇನ್ ಹೇಳ್ತಿದ್ಯ? ಒಂದೇ ಒಂದ್ ಕಾಲ್ ಮಾಡಿ ಬಸ್, ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಲೈ ಆಟ ಆಡ್ಬೇಡ. ಏನೋ ಮುಖ ನೋಡ್ತಿದ್ಯಾ? ಇದ್ರ ಬಗ್ಗೆ ಮುಂಚೆನೆ ನಿನ್ನ ಹತ್ರ ಕೇಳಿದ್ದೆ ಅಂದಿಟ್ಕೋ, ನೀನ್ ಹುಷಾರಾಗಿ ಎಸ್ಕೇಪ್ ಆಗ್ಬಿಡ್ತಿದ್ದೆ ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೋಸ್ಕರ. ಅದಕ್ಕೆ ಬಾಸ್ ಮುಂದೆ ಕರ್ಕೊಂಬಂದು ನಿಲ್ಸಿದ್ದೀನಿ. ಹಿಂಗಾಕೊಂಡ ದ್ರೋಹಿ, ನನ್ ಜೊತೆನೆ ಇದ್ಕೊಂಡು ನನಗೆ ಆಫ್ ಇಡ್ತೀಯಾ? ಅಯ್ಯೋ ಬಾಸ್, ಸತ್ಯವಾಗ್ಲೂ ನಂಗೆ ಗೊತ್ತಿಲ್ಲ ಬಾಸ್. ನನ್ನ ಬಿಟ್ಬಿಡಿ ಬಾಸ್, ನನ್ನೇನು ಮಾಡ್ಬಿಡಿ ಬಾಸ್. ನನ್ನ ಫೋನಿಂದ ನಿಮ್ಗೆ ಹೇಗೆ ಫೋನ್ ಬಂತು ನಂಗೆ ಗೊತ್ತಿಲ್ಲ ಬಾಸ್. ಗೊತ್ತಿಲ್ವಾ? ನಿನ್ನ ನಂಬರಿಂದ ನೀನು ಕಾಲ್ ಮಾಡಿದೆ, ಇನ್ನೇನು ಕಸ್ಟಮರ್ ಕೇರ್ ಅವ್ರು ಫೋನ್ ಮಾಡ್ತಾರ? ಬಾಸ್ ನಂಗೆ ಗೊತ್ತಿಲ್ಲ ಬಾಸ್, ನಾನು ನಿಮಗೆ ದ್ರೋಹ ಮಾಡ್ತೀನ ಬಾಸ್. ಬಾಸ್ ಇವ್ರನ್ನೆಲ್ಲ ಹಿಂಗೆ ಕೇಳಿದ್ರೆ ಬಾಯ್ ಬಿಡಲ್ಲ, ಹೆಂಗೆ ಕೇಳಬೇಕು ಹಂಗೆ ಕೇಳಬೇಕು. ಕೊಡೋದನ್ನ ಅಯ್ಯೋ ಬಾಸ್, ನನ್ನ ಬಿಟ್ಬಿಡಿ ಬಾಸ್. ಬಾಸ್ ಲೈ ನಿಜ ಹೇಳು, ಆ ಭಾರತಿ ಹತ್ರ ಎಷ್ಟು ಕಾಸು ಇಸ್ಕೊಂಡಿದ್ಯಾ? ಬೇರೆ ಏನೇನು ಹೇಳಿದ್ಯೋ ಅವಳ ಹತ್ರ ಹೇಳ್ಬಿಡು. ಬಾಸ್ ಒಂದ್ ನಿಮಿಷ ಬಾಸ್, ಇವಾಗ ನಂಗೆ ನೆನಪಾಗ್ತಿದೆ ಬಾಸ್. ಒಂದಿನ ನನ್ನ ಮತ್ತಲ್ಲಿ ಇರ್ಬೇಕಾದ್ರೆ ಯಾರೋ ಬಂದು ಫೋನ್ ಕೇಳ್ದೆ ಬಾಸ್, ನಾನು ಮತ್ತಲ್ಲಿ ಇದ್ದಿದ್ರಿಂದ ಕೊಟ್ಬಿಟ್ಟೆ ಬಾಸ್. ಅದು ಅವನೇ ಇರ್ಬೇಕು ಅನ್ಸುತ್ತೆ ಬಾಸ್. ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ ಕಣೋ. ಇಲ್ಲ ಬಾಸ್, ನಾನು ಹೇಳ್ತಿರ್ದಲ್ಲ ಸತ್ಯ ಬಾಸ್, ನಿಜವಾಗ್ಲೂ ನಿಜ ಬಾಸ್. ನಾನು ಹೇಳ್ತಿರ್ದಲ್ಲ ಸತ್ಯನೇ ಬಾಸ್, ನಾನು ಹೇಳ್ತಿರ್ದಲ್ಲ ನಿಜನೇ ಬಾಸ್. ನನ್ನನ್ನು ಬಿಟ್ಬಿಡಿ ಬಾಸ್. ಅಣ್ಣ ಸ್ವಲ್ಪ ನಿಮ್ ಫೋನ್ ಕೊಡಕ್ಕಾಗತ್ತಾ? ನನ್ನ ಹತ್ರ ನನ್ನ ಫೋನ್ ಕೇಳ್ತ್ಯಾ? ನಿನ್ನ ಹತ್ರ ಫೋನ್ ಇಲ್ವಾ? ಫೋನ್ ಇದೆ, ಬ್ಯಾಲೆನ್ಸ್ ಇಲ್ಲ, ಅದಕ್ಕೆ ಕೇಳ್ದೆ. ಸರಿ ತಗೋ ಅಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ. ಏನ ಥ್ಯಾಂಕ್ ಯು. ಹೋಗ, ಇದಕ್ಕೆ ಪ್ರತಿಫಲ ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ. ಏಯ್ ಮಾತಾಡ್ಕೊಡ. ಕೊಡ್ತೀನಣ್ಣ. ಅಯ್ಯು ನಾಚಿಕೆಗಲ್ಲ ನಿಂಗೆ ಹೇಳೋದಕ್ಕೆ, ನನ್ನ ಕಣ್ಮುಂದೆ ಇರ್ಬೇಡ. ಹೋಗೋ ಹೋಗೋ ಪೂರ್ಣ. ಇವನ್ ಯಾಕೆ ಒಂಥರ ನೋಡ್ಕೊಂಬರ್ತಾ ಇದ್ದಾನೆ? ಯಾಕೆ ಸರ್ ಅವ್ರಿಗೆ ಹೊಡೆದು ಕಳಿಸ್ತಾ ಇದ್ದೀರಾ? ಈಗ ನೀವು ಪೂರ್ಣನ್ ಕಂಡುಹಿಡಿಬೇಕು ತಾನೆ, ನಾನು ಹುಡ್ಕೊಡ್ತೀನಿ. ಸರ್ ನೀವು ಸಂದೇಹ ಪಡಬೇಡಿ, ಚಿದಾನಂದ್ ಅವ್ರ ದೊಡ್ಡ ಮಗ ನನಗೆ ಗೊತ್ತು, ಅದಕ್ಕೆ ಹೇಳಿದೆ. ನೀನ್ ಹೇಗೋ ಕಂಡುಹಿಡಿತೀಯಾ?
ನಾನು ಅವರ ಫೋಟೋ ನೋಡಿದಿನಲ್ಲ ಅದಕ್ಕೆ ಅವರ ಫೋಟೋ ನನ್ನ ತಲೆಯಲ್ಲಿ ಅಚ್ಚಳಿದೆ ಉಳಿದುಬಿಟ್ಟಿದೆ ಹ್ಮ್ ಅವರು ಎಲ್ಲೇ ಇದ್ದರೂ ನಾನು ಕಂಡು ಹಿಡಿದುಬಿಡ್ತೀನಿ ಸರ್ ಆದಷ್ಟು ಬೇಗ ಮನೆಯಲ್ಲಿ ಹೇಳ್ತೀನಿ ಬೇಡ ಮನೆಯಲ್ಲಿ ಹೇಳಬೇಡ ನೇರವಾಗಿ ನನ್ನ ಹತ್ರ ಬಂದು ಹೇಳು ಪೂರ್ಣನ ಕರ್ಕೊಂಡು ಬರ್ತೀನಿ ಅಂತ ಭಾರತಿಗೆ ಮಾತು ಕೊಟ್ಟಿದ್ದೀನಿ ನನ್ನ ಮೂಲಕ ಪೂರ್ಣ ಸಿಕ್ಕಿದ್ರೆ ನನಗೂ ಸಂತೋಷ ನನ್ನ ಮೇಲೆ ಎಲ್ಲರಿಗೂ ಮರ್ಯಾದೆ ಬರುತ್ತೆ ನೀನು ಪೂರ್ಣನ ಕರ್ಕೊಂಡು ನನಗೆ ಕೊಟ್ರೆ ನಿನಗೆ 10 ಲಕ್ಷ ಕೊಡ್ತೀನಿ 10 ಲಕ್ಷನ ಅದನ್ನ ಈಗಲೇ ತಿಪ್ಪಡಿ ಸರ್ ಆದಷ್ಟು ಬೇಗ ಕಂಡುಹಿಡಿದು ಬಿಡ್ತೀನಿ ಏನು ಇಷ್ಟು ಈಜಿಯಾಗಿ ಹೇಳ್ತಾ ಇದ್ದೀಯಾ ಈ ಕವರ್ ಇಂದ ಇದರಲ್ಲಿ ಏನಿದೆ ಗೊತ್ತಾ ನಮ್ಮ ಪೂರ್ಣ ಸರ್ ಫೋಟೋ ಮತ್ತೆ ಚಿದಾನಂದ ಸರ್ ಮನೆ ಅಡ್ರೆಸ್ ಇದನ್ನ ತಗೊಂಡೋಗಿ ಪೇಪರ್ ಅಲ್ಲಿ ಆಡ್ ಕೊಡಬೇಕು ಅಂತ ಭಾರತಿ ಮೇಡಮ್ ಮತ್ತೆ ಶ್ರೀಮತಿ ಮೇಡಮ್ ಈಗ ತಾನೇ ಕೊಟ್ಟು ಕಳಿಸಿದ್ರು ಈ ಆಡ್ ನ ನೋಡ್ಬಿಟ್ಟು ನಿಮ್ಮ ಅಳಿಯ ಎಲ್ಲಿದ್ರು ಕೂಡ ಎಲ್ಲೇ ಮರಿಯಾಗಿದ್ರು ಓಡ್ ಬಂದ್ಬಿಡ್ತಾನೆ ಸರ್ ನಾನು ಹೋಗ್ಬಿಟ್ಟು ಬರ್ತೀನಿ ಸರ್ ಹೋಗು ಹೋಗು ನನ್ನನ್ನು ಹುಡುಕೋದಿಕ್ಕೆ ನನಗೆ ಹೇಳ್ತೀಯಾ ಏ ಶಂಕರ್ ಪಾಟೀಲ್ ನಿನಗೆ ನಾನು ಯಾರು ಅಂತ ತೋರಿಸ್ತೀನಿ ಕಣೋ ನನಗೆ ಹೊಡ್ದಿಯಲ್ಲ ನಾನು ನಿನಗೆ ಹೆಂಗೆ ಹೊಡಿತೀನಿ ನೋಡು ನಿನಗೆ ಶಿಕ್ಷೆ ಖಂಡಿತ ಕೊಡ್ತೀನಿ ಇವನ್ನೆಲ್ಲ ನಂಬೋದಕ್ಕಾಗಲ್ಲ ಆ್ಯಡ್ನ ನೋಡಿ ಪೂರ್ಣ ಮನೆಗೆ ಬರೋದಕ್ಕೆ ಮುಂಚೆನೆ ಅವನ ಕಥೆನ ಮುಗಿಸ್ಬೇಕು ಬಿಟ್ಟಿಯಲ್ಲ ನನ್ನ ಪೂರ್ಣ ನೋಡಿದ್ರು ಅವರನ್ನ ಬೇರೆ ಯಾರು ಅನ್ಕೊಂಡಲ್ಲ ನಾನು ಯಾಕೆ ಅವ್ರನ್ನ ಗುರ್ತು ಹಿಡಿಲಿಲ್ಲ ನಾನು ನನ್ನ ಪೂರ್ಣನ ಗುರ್ತು ಹಿಡಿದೆ ಇದ್ದಂಗೆ ಆಗೋಯ್ತಲ್ಲ ನಿನ್ನ ನನ್ನ ಪೂರ್ಣ ಯಾರು ಅಂತ ಗೊತ್ತು ತಾನೆ ನನ್ನ ಪೂರ್ಣನ ಯಾವಾಗ ನನ್ನ ಜೊತೆ ಸೇರಿಸ್ತೀಯ ನಿನ್ನ ಮನಸ್ಸು ಕಲ್ಲ ತಾಯಿ ನೀನು ನನ್ನ ಥರನೇ ಹೆಣ್ಣು ತಾನೆ ನೀನ್ ಮಾತ್ರ ಹೂವು ಕುಕ್ಮ ಇಟ್ಕೊಂಡು ಎಲ್ರಿಗೂ ಆಶೀರ್ವಾದ ಮಾಡ್ತೀಯ ಈಗ ನನಗೆ ಹೇಳು ನನ್ನ ಪೂರ್ಣ ಎಲ್ಲಿದ್ದಾರೆ ಯಾವಾಗ ಬರ್ತಾರೆ ಅಂತ ಹೇಳು ಕೋರಿಕೆ ಈಡೇರಿಸ್ತೀಯ ನನ್ ಪೂರ್ಣ ಬಂದ್ಬಿಟ್ರ ಈ ಮ್ಯೂಸಿಕ್ ಅವರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ನನ್ ದುಃಖ ಕೇಳಿ ನನ್ ಪೂರ್ಣ ಬರೋ ಹಾಗೆ ಮಾಡಿದ್ಯ ಧನ್ಯವಾದ ತಾಯಿ
ಚೆನ್ನಾಗಿತ್ತು. ನಾನೇ ಕಂಪೋಸ್ ಮಾಡಿದ್ದು. ಯಾರಿಗೋಸ್ಕರ ಗೊತ್ತಾ? ಯಾರಿಗೋಸ್ಕರ? ಒಂದು ಸುಂದರವಾದ ಹುಡುಗಿಗೋಸ್ಕರ. ಯಾರದು? ನನ್ನ ಬಾಳಲ್ಲಿ ಇನ್ಯಾರಿದ್ದಾರೆ ಹೇಳು. ಈ ಜಗತ್ನಲ್ಲಿ ನೀನ್ ಬಿಟ್ರೆ ನನಗೆ ಇನ್ಯಾರಿದ್ದಾರೆ? ನಿನಗೋಸ್ಕರನೇ ಕಂಪೋಸ್ ಮಾಡಿದೆ. ನಿಜವಾಗ್ಲು? ನಿಜವಾಗ್ಲು. ಇವತ್ತು ನಿನ್ ಬರ್ಡೇ. ನನ್ನ ಹೃದಯದಲ್ಲಿರೋ ಈ ಪ್ರೀತಿಗೋಸ್ಕರ ನಿನ್ನೆ ರಾತ್ರಿ ಪೂರ್ತಿ ನಿದ್ರೆ ಮಾಡ್ದೇನೆ ಕಂಪೋಸ್ ಮಾಡಿದ್ದೀನಿ. ನೀನ್ ಮಲಗ್ಬಿಟ್ಟಿದ್ದೆ. ಸ್ಪೆಷಲ್ ಗಿಫ್ಟ್ ಹೇಗಿದೆ? ಸೂಪರ್ ಆಗಿದೆ. ಹಾಗಾದ್ರೆ ನನ್ ಗಿಫ್ಟ್? ಏನ್ ಗಿಫ್ಟ್ ಬೇಕು ನಿಂಗೆ? ಸಾಕ? ಈಗ ನೋಡ್ಸು. ಏಯ್, ಒಂದ್ ಕೊಟ್ರೆ ಜಗಳ ಆಗುತ್ತೆ, ಇನ್ನೊಂದ್ ಕೊಡು, ಆಗ್ಲೇ ಸರಿ ಹೋಗೋದು. ಸರಿ, ಹೋದ್ರು ಹೋಗ್ಲಿ, ಈ ಮ್ಯೂಸಿಕ್ ಚೆನ್ನಾಗಿದೆ, ಅದಕ್ಕೆ ಇನ್ನೊಂದ್ ಕೊಡ್ತಾ ಇದ್ದೀನಿ. ಪೂರ್ಣ ಮತ್ತೆ ಮತ್ತೆ ಕೇಳ್ಬಾರ್ದು, ಗೊತ್ತಾಯ್ತಾ? ಏಯ್, ಕೆನ್ನೆಗಲ್ಲ. ಮತ್ತೆ ಮೌತಾರ್ನಲ್ಲಿ ಎಲ್ಲಿಂದ ಮ್ಯೂಸಿಕ್ ಬರುತ್ತೋ ಅಲ್ಲಿ ಕೊಡ್ಬೇಕು. ಹಾಗ ಸರಿ. ಏನ್ ಮಾಡ್ತಿದ್ಯಾ? ನೀನ್ ತಾನೇ ಹೇಳಿದ್ದು ಮೌತ್ ಆರ್ಗನ್ನಿಂದ ಎಲ್ಲಿಂದ ಮ್ಯೂಸಿಕ್ ಬರುತ್ತೋ ಅಲ್ಲಿ ಕೊಡು ಅಂತ. ಹಂಗಲ್ಲ ಕಣೆ, ಇಲ್ಲಿಗೆ. ಹೌದಾ? ಹೊಡಿತೇನೊಂದು. ಮೌತ್ ಆರ್ಗನ್ನೇ ನಿಂಗ್ ಸಿಗಲ್ಲ. ಅಯ್ಯೋ ಪಾಪಿ, ನಿಂತ್ಕೋ ಬರ್ತಿ. ಪೂರ್ಣನ್ನ ಎಲ್ಲದಕ್ಕೆ? ಅದ್ಕೆ ಏನಾಯ್ತು? ಅದ್ಕೆ ಯಾಕೆ ಕಳ್ದಿದ್ರ? ಪೂರ್ಣ ಎಲ್ಲಿ? ಇದು ಅವ್ರಿಗೆ ಮಾತ್ರ ಗೊತ್ತಿದ್ದು ಟ್ಯೂನ್, ಇದು ಬೇರೆ ಯಾರಿಗೂ ಗೊತ್ತಿಲ್ಲ.
ಇದನ್ನವರೇ ನುಡಿಸ್ತಿರೋದು ಅಂತ ನಾನು ಖುಷಿಯಿಂದ ಓಡ್ ಬಂದೆ. ಅವರ ನೆನಪುಗಳು ಮಾತ್ರ ಒಂದೊಂದೇ ಬರ್ತಾ ಇದೆ. ಅದಕ್ಕೆ ಏನ್ ಹೇಳ್ತಿದ್ರು ಅದಕ್ಕೆ ನಾನು ಇವತ್ತೇ ನುಡಿಸಿದ್ದಕ್ಕೆ ಅಣ್ಣ ನುಡಿಸಿದ ಟ್ಯೂನ್ ಆಯ್ತು. ಹೌದು. ಏನ್ ಹೇಳ್ತಿದ್ರು ಅದಕ್ಕೆ? ಹೌದು ತರುಣ್, ಪೂರ್ಣ ಖುಷಿಯಾಗಿದ್ದಾಗ ಈ ಟ್ಯೂನ್ನೇ ಆಗಾಗ ನುಡಿಸ್ತಾ ಇದ್ರು. ಇದು ನಿಮಗೆ ಹೇಗೆ ತರುಣ್, ಪೂರ್ಣ ನುಡಿಸೋ ಟ್ಯೂನ್ ನಿಮಗೆ ಹೇಗೆ ಗೊತ್ತಾಯ್ತು? ಅದು ನಮ್ಮ ರೈಸ್ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅನೂಪ್ ಹೇಳ್ಕೊಟ್ಟಿರೋದು. ಅದಕ್ಕೆ ಹಲೋ. ಹಾ ಅಣ್ಣ ಹೇಳಿ ಅಣ್ಣ. ಹೌದು, ಯಾರದು? ಮೌತ್ ಅವ್ರಿಗೆ ನುಡಿಸ್ತಾ ಇರೋದು? ಮೌತ್ ಕಾರ್ಡ. ಓ, ಅದು ಬಾಯಲ್ಲಿ ಇಟ್ಕೊಂಡು ಊತಾರಲ್ಲ, ಎಲ್ಲೋ ಊತಿರೋ ಸೌಂಡ್ ಕೇಳಿಸ್ತದೆ. ನಾನು ಈ ಪಿಪಿ ಸೌಂಡ್ ನ ತುಂಬಾ ಹೊತ್ತಿಂದ ಕೇಳಿಸ್ಕೊಳ್ತಾ ಇದ್ದೀನಿ, ಯಾರು ಊತವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಪಿಪಿ ಊತಿರೋ ಸೌಂಡ್? ಹೌದು ಅಣ್ಣ. ಇವ್ರಿಗೆ ಹೆಂಗ್ ಅರ್ಥ ಮಾಡಿಸೋದು? ಸರಿ ನೀವು ಹೋಗಿ. ಸರಿ ಯಾರು ನುಡಿಸ್ತಾ ಇರ್ಬೋದು?